ಮತ್ ಪಂಚರ್ ಅನ್ರಿ ಪಂಚರ್ ಅಲ್ಲ ಸರ್ ಟೈರ್ ಡಮಾರ್ ಅಯ್ಯೋ ಪ್ರೊಡ್ಯೂಸರ್ ಏನ್ ಸರ್ ಸರ್ತಿ ಇದು ಪಂಚರ್ ಆಗ್ತಿರೋದು ಬರೀ ಆರನೇ ಸರ್ತಿ ಸರ್ ಏನ್ ಆರನೇ ಸರ್ತಿ ಇಷ್ಟೊತ್ತು ನಡ್ಕೊಂಡು ಹೋಗಿದ್ರೆ ಎಷ್ಟೇ ಸೇರ್ ಬಿಡ್ಬೋದಾಗಿತ್ತು ಎಷ್ಟೇ ಸೇರೋದೇನ್ ಬಂತ ಸರ್ ಶೂಟಿಂಗ್ ಕಂಪ್ಲೀಟ್ ಮಾಡ್ಬೋದಾಗಿತ್ತು ನಾಚೆ ಆಗಲ್ಲ ನಿಮ್ಗೆ ಸರ್ ನೀವು ರೆಸ್ಟ್ ಬಿಡಿ ಸರ್ ಸರ್ ಮಾಡಿಸ್ಬಿಡ್ತೀನಿ ಸರ್ ರೆಸ್ಟ್ ಬಿಡಿ ಮುರಳಿ ಅಚ್ಚರಿ ತಗೊಂಡ್ಬರ್ರಿ ಜೀಪ್ ರೆಡಿ ಆಗುತ್ತಾ ಸರ್ ತಕೊಂಡ್ಬರ್ರಿ ಮುಚ್ಕೊಂಡು ಏನ್ ಅಕ್ಕಿಸ್ತಾ ಕೂತಿದ್ದೀರಾ ಹೇಳಿರಯ್ಯ ಸರಿ ಮಾಡ್ರಯ್ಯ ಟೆನ್ಷನ್ ಮಾಡ್ಕೋಬೇಡಿ ಸರ್ ನಿಮ್ ಗಾಡಿ 5 ನಿಮಿಷ ರೆಡಿ ಮಾಡ್ಕೊಡ್ತೀನಿ ಕೂತ್ಕೊಳ್ಳಿ ಸರ್ ಕೂತ್ಕೊಳ್ಳಿ ನಿಮ್ ಡೈರೆಕ್ಟರ್ ಕಿತ್ತೋಗ್ತಾರ ತಿನ್ರಿ ಕಿತ್ತೋಗಿರೋ ಚೇತ್ ಅನ್ಕೊಬಿಡ್ಯಾರ ಸರ್ ಲೋ ಬಜೆಟ್ ಪಿಕ್ಚರ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಜೀವಮಾನಲ್ಲ ಬರೀ ಲೋ ಬಜೆಟ್ ಫಿಲ್ಮ್ ಅಡ್ಜಸ್ಟ್ ಮಾಡ್ಕೊಳ್ಳೋದೇ ಆಗೋಯ್ತು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ನೀವ್ ಯಾಕ್ರಿ ನನ್ನ ಹಾಗೆ ಗುರಾಯಿಸ್ತಾ ಇದ್ದೀರಾ ಸರ್ ನೀವು ತುಂಬಾ ಸೆಕ್ಸಿ ಆಗಿದ್ದೀರಾ ಸರ್ ನೋ 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 ನೀವು ಸುಳ್ಳು ಹೇಳ್ತಾ ಇದ್ದೀರಾ ಇಲ್ಲ ಸರ್ ನನ್ನ ಶೀಲ್ದಾಣಿಗೂ ನಿಜ ಸರ್ ಜನ ಎಲ್ಲ ನನ್ನ ಪ್ಯಾದೆ 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 ಅಂತಿರ್ತಾರೆ ಜನಕ್ಕೆ ನಿಮ್ಮನ್ನ ಕಂಡ್ರೆ ಹೊಟ್ಟೆ ಉರಿ ನೀವು ಎಷ್ಟು ಚೆನ್ನಾಗಿದ್ದೀರಾ ಗೊತ್ತಾ ಎಸ್ ಎಸ್ ಯು ಆರ್ ರೈಟ್ ಡೈಲಿ ನಾನು ಯೋಗ ಮಾಡ್ತೀನಿ ಯೋಗ ಒಟ್ನಲ್ಲಿ ನೀವು ತುಂಬಾ ಚೆನ್ನಾಗಿದ್ದೀರಾ ಸರ್ ಇದುವರೆಗೂ ಕ್ಯಾಬರೆ ಡ್ಯಾನ್ಸರ್ ಆಗಿದ್ದ ಈ ಕಾಟನ್ ಕಮಲಾಕ್ಷಿಗೆ ಫಸ್ಟ್ ಟೈಮ್ ನಿಮ್ ಫಿಲಂ ಅಲ್ಲಿ ಹೀರೋಯಿನ್ ಚಾನ್ಸ್ ಕೊಟ್ಟಿದ್ದೀರಾ ಇನ್ನೊಂದೆರಡು ಡೈಲಾಗ್ ಜಾಸ್ತಿ ಕೊಡಿ ಸರ್ ನೀವು ಇದಕ್ಕೆ ನಾನು ಹೊಗಳಿದ್ದು ಚೇಚೆ ಇಲ್ಲ ಸರ್ ನೀವು ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಾ ನಾನೇ ದಾಸಿ ಆಗ್ಬಿಟ್ಟೆ ನಿಮಗೆ 24 ಅವರ್ಸ್ ಕಾಲ್ಶೀಟ್ ಕೊಡ್ತೀನಿ ನೀವು ಹ್ಯಾಗ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಈ ಕಾಶಿನ ತಂದು ಏನಂತ ತಿಳ್ಕೊಂಡಿದ್ದೀರಾ ನೀವು ಪೋಲಿ ಡೈರೆಕ್ಟರ್ ಅನ್ಕೊಂಡಿದ್ದೀನಿ ತೋರಿಸ್ತೀನಿ ತೋರಿಸ್ತೀನಿ ಈ ಫಿಲ್ಮ್ ಅಲ್ಲಿ ನಾನು ಎಂತ ಡೈರೆಕ್ಟರ್ ಅಂತ ತೋರಿಸ್ತೀನಿ ಸರ್ ಗಾಡಿ ರೆಡಿ ಆತೆ ಗಾಡಿ ರೆಡಿ ಆಗ್ತಿದ್ದಂಗೆ ಹತ್ತೋದು ಪಂಚರ್ ಆಗ್ತಿದ್ದಂಗೆ ಇಳಿಯೋದು ನಮಗೇನ್ ಬೇರೆ ಕೆಲಸನೇ ಇಲ್ಲ ಏನಪ್ಪಾ ಒಂಟಿ ಮನೆ ಎಸ್ಟೇಟ್ಗೆ ಎಷ್ಟು ದೂರ ಹೋಗ್ಬೇಕು ಒಂಟಿ ಮನೆ ಎಸ್ಟೇಟ್ಗ ಶೂಟಿಂಗ್ ಹಿಡಿಯಕ್ ಹೋಗ್ತಿದ್ದೀರಾ ಹೌದು ಏನ್ ಸ್ವಾಮಿ ನಿಮ್ಗೆ ಬುದ್ಧಿಗಿದ್ದಿ ಆಯ್ತಾ ಬಂದ ಹಿಡ್ಕೊಂಡು ಸುಮ್ನೆ ವಾಪಸ್ ಹೊಂಟೋಗಿ ಯಾಕೆ ಆ ಒಂಟಿ ಮನೆ ಎಸ್ಟೇಟ್ನಾಗೆ ಭಯಂಕರ ಭೂತ ಒಂದೈತೆ ಸಾ ಅದು ಸ್ಮಶಾನದಿಂದ ಹೆಣ್ಗಳು ತಂದು ಕಿತ್ತು ತಿಂದು ಬಿಸಾಕ್ತೈತೆ ಸಾ ಎಲ್ಲ ಕತ್ಕತೆ ನಡೆಗೆ ಸರ್ ಹೋಗೋಣ ಕಟ್ಕತೆ ಅಲ್ಲ ಸಾರ್ ಮೊನ್ನೆ ತಾನೆ ಒಬ್ಬ ಹುಡುಗ ದೆವ್ವ ನೋಡಿ ಚಳಿ ಜ್ವರ ಬಂದು ಬಿದ್ದವನೇ ಆ ಇಡೀ ಎಸ್ಟೇಟ್ ನಲ್ಲಿ ರಾತ್ರಿ ಯಾರು ಓಡಾಡಲ್ಲ ಅಲ್ಲೊಂದು ಒಂಟಿ ಮನೆ ಐತೆ ಸಾರ್ ಅಲ್ಲಿ ಆಗ್ಲತ್ ಕೂಡ ಯಾರು ಓಡಾಡಲ್ಲ ಸುಮ್ಮನೆ ತಲೆ ತಿನ್ಬೇಡ ಹೇಗೆ ಹೋಗ್ಬೇಕು ಹೇಳಪ್ಪ ನೋಡಿ ಸಾರ್ ಹಿಂಗೆ ಹೋಗಿ 5 ಕಿಲೋಮೀಟರ್ ಆಗುತ್ತೆ ಅದ್ರ ಮೇಲೆ ನಿಮ್ಮಿಷ್ಟ ನನಗೆ ಗೊತ್ತಿಲ್ಲ ಸರಿ ನಡೀರಿ